ನಮಸ್ಕಾರ, ಟಾಪ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ವಿವೇಕ್. ಈ ವಿಡಿಯೋದಲ್ಲಿ ನಾವು ಡ್ರಾಪ್ ಶಿಪ್ಪಿಂಗ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ನಮ್ಮ ಟಾಪ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕೆಳಗಡೆ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಅದ್ರ ಪಕ್ಕ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾವು ಯಾವಾಗಾದರೂ ಹೊಸ ವಿಡಿಯೋ ಅಪ್ಲೋಡ್ ಮಾಡೋದು ನೋಟಿಫಿಕೇಶನ್ ಆಗಿ ಬರುತ್ತೆ. ಶಿಪ್ಪಿಂಗ್ ಅಂದರೆ ಏನು ಅಂತ ನೋಡೋದಾದರೆ, ಫಸ್ಟು ರೀಸೆಲ್ಲಿಂಗ್. ರೀಸೆಲ್ಲಿಂಗ್ ಅಂದರೆ ನೀವು ಒಂದು ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಹತ್ರ ತೊಗೊಂಡು ಅದನ್ನು ಸೆಲ್ ಮಾಡೋದು, ಅಥವಾ ಯಾವ್ದಾದ್ರು ರೀಸೆಲ್ಲರ್ ಹತ್ರನೇ ತೊಗೊಂಡು ಅಥವಾ ಹೋಲ್ಸೆಲ್ಲರ್ ಹತ್ರ ತೊಗೊಂಡು ಅದನ್ನು ನೀವು ರೀಟೇಲರ್ ಶಾಪಲ್ಲಿ ಅಥವಾ ಆನ್ಲೈನಲ್ಲಿ ಎಲ್ಲಾದರೂ ಅದನ್ನು ಮಾರಾಟ ಮಾಡೋದು. ಸೊ ಡ್ರಾಪ್ ಶಿಪ್ಪಿಂಗ್ ಅಂದರೆ ಏನು ಅಂತ ನೋಡೋದಾದರೆ, ನಿಮಗೆ ಒಬ್ಬ ರೀಸೆಲ್ಲರ್ ಹತ್ರ ಅಥವಾ ಹೋಲ್ಸೆಲ್ಲರ್ ಹತ್ರ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದಲೆ ಇನ್ನೊಬ್ಬ ಕಸ್ಟಮರ್ ಪರ್ಚೇಸ್ ಮಾಡ್ತಿರ್ತಾನಲ್ಲ, ಅವನಿಗೆ ನಿಮ್ಮ ಮುಖಾಂತರ ಅವನಿಗೆ ಸೆಲ್ ಮಾಡೋ ಅಂಥದ್ದು. ನೀವು ಫಿಸಿಕಲ್ಲಾಗಿ ಆ ಪ್ರಾಡಕ್ಟ್ನ ಖರೀದಿ ಮಾಡಿದಲೆ ಬೇರೆ ಒಬ್ಬರ ಅಡ್ರೆಸ್ಸು ಮತ್ತು ನಿಮಗೆ ಯಾವ ಕಸ್ಟಮರ್ ಇರ್ತಾನೆ ಆ ಕಸ್ಟಮರ್ನ ಅಡ್ರೆಸ್ಸು, ಅವನ ಇಮೇಲ್ ಐ ಡಿ, ಅದೆಲ್ಲ ನೀವೇನೇನು ಡೀಟೇಲ್ಸ್ ತೊಗೊಂಡಿರ್ತೀರ ಆ ಡೀಟೇಲ್ಸ್ನ ಇಲ್ಲಿ ನೀವು ಬೇರೆ ವೆಬ್ಸೈಟಲ್ಲಿ ಅದನ್ನು ಬೈ ಮಾಡಿ ಅವನ ಅಡ್ರೆಸ್ಸಿಗೆ ಕಳಿಸೋದು. ಸೊ ಅದರಲ್ಲಿ ನೀವು ಮಾರ್ಜಿನ್ ಇಡ್ಬೋದು. ಸೊ ಮಾರ್ಜಿನ್ ಏನಂತ ನೋಡೋದಾದ್ರೆ, ಈ ಪೆನ್ ಒಂದು 10 ರುಪೀಸಿಗಿರುತ್ತೆ, ಆ ಪೆನ್ನ ನೀವು 15 ರುಪೀಸಿಗೆ ನೀವು ನಿಮ್ಮ ವೆಬ್ಸೈಟಲ್ಲಿ ಇಟ್ಟು 5 ರುಪೀಸ್ ಮಾರ್ಜಿನ್ ಪಡೆಯೋದು. ಸೊ ಈ ಥರದ್ದು ಡ್ರಾಪ್ ಶಿಪ್ಪಿಂಗ್ ಅಂತಾರೆ. ಅದೇ ಥರ ನಾನೊಂದು ಆ್ಯಪ್ನ ಸರ್ಚ್ ಮಾಡ್ತಿದ್ದೆ. ಸೊ ಗ್ಲೋ ರೋಡ್ ಅಂತ ಒಂದು ಆ್ಯಪ್ ಸಿಕ್ತು. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಫಸ್ಟು ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಗ್ಲೋ ರೋಡ್ ಅಂತ ಟೈಪ್ ಮಾಡಿ. ಗ್ಲೋ ರೋಡ್ ಅಂತ ಟೈಪ್ ಮಾಡಿದಾಗ ನಿಮಗೆ ಇಲ್ಲಿ ಬರುತ್ತೆ ವರ್ಕ್ ಫ್ರಮ್ ಹೋಮ್ ಆರ್ ಮನಿ ಹೋಲ್ಸೇಲ್ ಪ್ರೈಸ್ ಆ್ಯಪ್ ಅಂತ. ಸೊ ಇಲ್ಲೇ ಮೀಶೋ ಆ್ಯಪ್ ಒಂದಿದೆ. ಸೊ ಈ ಮೀಶೋ ಆ್ಯಪಲ್ಲೂ ಸೇಮ್ ವರ್ಕ್ ಆಗುತ್ತೆ. ಅದೇ ಗ್ಲೋ ರೋಡಲ್ಲಿ ಸುಮಾರು ಫೀಚರ್ಸ್ ಚೆನ್ನಾಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು ರೇಟಿಂಗ್ಸು ಇದೆ, ಚೆನ್ನಾಗೇನೆ 4.5 ರೇಟಿಂಗ್ ಇದೆ. ಸೊ 1 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಇದನ್ನ ಮೊದಲೇ ಇನ್ಸ್ಟಾಲ್ ಮಾಡಿದ್ದೀನಿ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಓಪನ್ ಮಾಡಿದಾಗ ಸೈನಪ್ ಅಥವಾ ಲಾಗಿನ್ ಕೇಳುತ್ತೆ, ನಾನು ಸೈನಪ್ಪೇ ತೋರಿಸ್ತೀನಿ. ಸೊ ಡೈರೆಕ್ಟಾಗಿ ನೀವು ಫೇಸ್ಬುಕ್ ಮುಖಾಂತರ ಆದರೂ ಸೈನಪ್ ಆಗ್ಬೋದು, ಅಥವಾ ನಿಮ್ಮ ನೇಮು ಅಥವಾ ಜಿಮೇಲ್ ಅಡ್ರೆಸ್, ನೇಮು ಜಿಮೇಲ್ ಅಡ್ರೆಸ್ ಎಲ್ಲ ಟೈಪ್ ಮಾಡಿ ನೀವು ಸೈನ್ ಇನ್ ಆಗ್ಬೋದು. ಅಥವಾ ಹೋಲ್ಸೇಲರು ಮತ್ತು ಮ್ಯಾನುಫ್ಯಾಕ್ಚರರ್ ಆಗಿದ್ದರೆ ಸೊ ಇಲ್ಲಿ ಸೈನಪ್ ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗೂ ನೀವು ಸೈನಪ್ ಆಗ್ಬೋದು ಹೋಲ್ಸೇಲರ್ ಅಥವಾ ಮ್ಯಾನುಫ್ಯಾಕ್ಚರ್ ಆಗಿದ್ದರೆ. ಸೊ ನಾನು ಡೈರೆಕ್ಟಾಗಿ ಇಲ್ಲಿ ನೇಮ್ ಟೈಪ್ ಮಾಡ್ತೀನಿ. ನೆಕ್ಸ್ಟ್ ಟೈಪ್ ಮಾಡಿದ್ಮೇಲೆ ಕಂಟಿನ್ಯೂ ಕೊಡ್ತೀನಿ. ಸೊ ಅಲೋ ಕೊಡ್ತೀನಿ, ಎಲ್ಲ ಪರ್ಮಿಷನ್ಸ್ ಎಲ್ಲ ಅಲೋ ಮಾಡ್ತೀನಿ. ಸೊ ನಂಬರ್ ಕೇಳುತ್ತೆ, ನಂಬರ್ನು ಯಾವ್ದಾದ್ರು ನಿಮ್ಮ 2 ಸಿಮ್ ಇದ್ದರೆ 1 ಸಿಮ್ಮಿಂದ ಅಲೋ ಮಾಡಿ. ಸೊ ನೆಕ್ಸ್ಟ್ ಅದಕ್ಕೆ ನೋಟಿಫಿಕೇಷನ್ ಬರುತ್ತೆ, ವೆರಿಫಿಕೇಷನ್ ವೆರಿಫೈಡ್ ಆಗುತ್ತೆ ಅಕೌಂಟು. ಸೊ ವೆರಿಫೈಡ್ ಅಂತ ಬಂದಮೇಲೆ ಈಗ ಬರುತ್ತೆ ಸಿಟಿ ಯಾವುದು ಅಂತ. ನಾನು ಹಾಸನ ಇದ್ರಿಂದ ಹಾಸನ ಕೊಡ್ತೀನಿ. ಸೊ ಮೇಲ್ ಅಂತ, ಜೆಂಡರ್ ಮೇಲ್ ಅಂತ ಕೊಡ್ತೀನಿ. ಸೊ ಸೊ ನೋಡ್ಬೋದು ಇಲ್ಲಿ ಸರ್ಪ್ರೈಸ್ ವಿ ಆ್ಯಡೆಡ್ 21 ರುಪೀಸ್ ಟು ಯುವರ್ ವ್ಯಾಲೆಟ್ ಅಂತ. 21 ರುಪೀಸ್ ನಿಮ್ಮ ವ್ಯಾಲೆಟಿಗೆ ಫ್ರೀಯಾಗಿ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಕೊಟ್ಟಿರ್ತಾರೆ ಮೈ ಅರ್ನಿಂಗ್ಸ್ ಅಂತ ಕೊಟ್ಟಾಗ 21 ರುಪೀಸ್ ಬಂದಿರುತ್ತೆ ನಿಮಗೆ. ನೆಕ್ಸ್ಟು ಟೋಟಲ್ ಮನಿ ಪೇಡ್ ಟಿಲ್ ಡೇಟ್ ಅಂತ ಅದೇ ಇದೆ, ಮನಿ ಅರ್ನ್ಡ್ ಅಂತ ಇದೆ ನೋಡ್ಬೋದು. ಸೊ ನೀವು ಫಸ್ಟ್ ಇಲ್ಲಿ ಕಲೆಕ್ಷನ್ಸ್ ನೋಡೋದಾದರೆ ಇಲ್ಲಿ ಅವರು ಟ್ಯುಟೋರಿಯಲ್ ವೀಡಿಯೋಸ್ ನೋಡಬೇಕಾದ್ರೆ ಅರ್ನ್ ಮಾಡ್ಬೋದು. ನೀವು ಫಸ್ಟ್ ಆರ್ಡರ್ ಹೇಗೆ ಪಡೆಯೋದು ಅಂತ ವೀಡಿಯೋಸ್ ನೋಡ್ಬೋದು. ಸೊ ಬೆಸ್ಟ್ ರೀಸೆಲ್ಲರ್ಸು ಎಲ್ಲ ನೋಡ್ಬೋದು. ಸೊ ಇಲ್ಲಿ ಪ್ರಾಡಕ್ಟ್ಸ್ ನೋಡ್ಬೋದು ನೀವು, ಸುಮಾರು ಪ್ರಾಡಕ್ಟ್ಸ್ ಇದೆ ಇಲ್ಲಿ. ಪ್ರಾಡಕ್ಟ್ಸಲ್ಲಿ ನೋಡೋದಾದರೆ ಸ್ಯಾರೀಸ್, ಕುರ್ತಾಸು, ಹ್ಯಾಂಡ್ ಬ್ಯಾಗ್ಸು, ಇಯರಿಂಗ್ಸು, ಬೆಡ್ಶೀಟ್ಸ್ ಸುಮಾರು ಇದೆ, ಮೆನ್ಸ್ ಟೀಶರ್ಟ್ಸು, ಮೀನ್ಸ್ ಜೀನ್ಸು, ಮತ್ತು ಇಲ್ಲಿ ಕ್ಯಾಟಗರೀಸ್ 300+ ಕ್ಯಾಟಗರೀಸ್ ಅಂತ ಇದೆ. ಮೊಬೈಲ್ದು ಕೇಸು, ಮೊಬೈಲ್ ಇಯರ್ಫೋನ್ಸು ಅದೆಲ್ಲ ಇದೆ ಸುಮಾರು. ಅಂದರೆ ಒಂದೊಂದು ಕ್ಯಾಮ್ರಾ ಆಕ್ಸೆಸರೀಸಲ್ಲೆಲ್ಲ ಅಷ್ಟೊಂದಿಲ್ಲ, ಇಲ್ಲಿ DSLR ಅಂತ ನೋಡೋದ್ರೆ ನಿಮಗೆ ನೋ ಪ್ರಾಡಕ್ಟ್ಸ್ ಅಂತ ಬರುತ್ತೆ. ಮುಂದೆ ಬರುತ್ತೆ ಅಂತ ಹೇಳ್ತಾರೆ ಇದರಲ್ಲಿ. ಸೊ ಮುಂದೆ ಬರುತ್ತೆ ಸುಮಾರು ಪ್ರಾಡಕ್ಟ್ಸ್ ಅಂತ ಹೇಳ್ತಾರೆ. ಮೊಬೈಲ್ ಆಕ್ಸೆಸರೀಸಲ್ಲಿ ಸುಮಾರು ಇದೆ, ಕೇಸ್ಗಳು, ರೆಡ್ಮಿ ನೋಟ್ 5 ಪ್ರೋದು, ಮತ್ತು ಸ್ಯಾಮ್ಸಂಗ್ ಮೊಬೈಲ್ಸಿಂದು
ಸುಮಾರು ಪ್ರಾಡಕ್ಟ್ಸಿಂದ ಬರುತ್ತೆ, ಆಕ್ಸೆಸರೀಸು, ಫ್ಲಿಪ್ ಕವರ್ಸು ಎಲ್ಲ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಕ್ಯಾಟಗರೀಸಲ್ಲಿ. ಸೊ ನೆಕ್ಸ್ಟ್ ನೀವು ಇದನ್ನು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಒಂದು ಪ್ರಾಡಕ್ಟ್ ತೊಗೊಳ್ಳೋಣ. ಸೊ ಇಲ್ಲಿ ಮೆನ್ಸ್ ಟೀ ಶರ್ಟ್ ತೊಗೋತೀನಿ. ಸೊ ಮೆನ್ಸ್ ಟೀ ಶರ್ಟು 189 rupees. ಸೊ ಇಲ್ಲಿ ನಾನು ಶೇರ್ ಮಾಡ್ತೀನಿ, ಇದನ್ನು ಯಾವ್ದಾದ್ರು ಒಂದು ಶೇರ್ ಮಾಡ್ತೀನಿ, ಅಲೋ ಕೊಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಶೇರ್ ಓನ್ಲಿ ಇಮೇಜ್ ಆ್ಯಂಡ್ ಡೀಟೇಲ್ಸ್ ಅಂತ ಇದೆ, ಮತ್ತು ಶೇರ್ ಪ್ರಾಡಕ್ಟ್ ಲಿಂಕ್ ಅಂತ ಇದೆ. ಸೊ ನೀವು ಬೆಸ್ಟ್ ಅಂದರೆ ಪ್ರಾಡಕ್ಟ್ ಲಿಂಕ್ ಶೇರ್ ಮಾಡೋದು ನೋಡ್ಬೋದು ಇಲ್ಲಿ. ಯುವರ್ ಪ್ರಾಡಕ್ಟ್ ಲಿಂಕ್ ವಿಲ್ ಬಿ ಶೇರ್ಡ್ ವಿತ್ ಬೈಯರ್ ಆನ್ ಯುವರ್ ಶೇರಿಂಗ್ ವೆಬ್ಸೈಟ್ ಮೈ ಶಾಪ್ prime.com. ಯುವರ್ ಬೈಯರ್ ವಿಲ್ ನಾಟ್ ಗೆಟ್ ಎನಿ ನೋನ್ ಸೋರ್ಸ್ ಆ್ಯಂಡ್ ದ ಒರಿಜಿನಲ್ ಪ್ರೈಸ್. ಅಂದರೆ ನೀವು ಮಾರ್ಜಿನ್ ಇರ್ತೀರಲ್ಲ, ಅದು ಪ್ರೈಸು ನಿಮ್ಗೆ ಎಷ್ಟು ಪ್ರೈಸ್ ಇತ್ತು ಅನ್ನೋದು ತೋರಿಸಲ್ಲ, ನೀವು ಎಷ್ಟು ಪ್ರೈಸ್ ಹಾಕಿರ್ತೀರ ಆ ಪ್ರೈಸು. ಮತ್ತು ಗ್ಲೋ ರೋಡ್ ಅವರು ಸೆಲ್ ಮಾಡ್ತೀವಿ ಅಂದರೆ ಗ್ಲೋ ರೋಡ್ ಒಂದು ಫ್ಲಿಪ್ಕಾರ್ಟ್ ಥರ ಅವರೊಂದು ಪ್ಲ್ಯಾಟ್ಫಾರ್ಮು, ಆದರೆ ಅದರಲ್ಲಿ ಮ್ಯಾನುಫ್ಯಾಕ್ಚರರ್ಸು ರೀಸೆಲ್ಲರ್ಸು ಸುಮಾರು ಜನ ಸೆಲ್ ಮಾಡ್ತಾ ಇರ್ತಾರೆ. ಸೊ ಅದರಲ್ಲಿ ಯಾರು ಸೆಲ್ ಮಾಡ್ತಿದ್ದಾರೆ ಅಂತ ತೋರಿಸಲ್ಲ, ನೀವೇ ಸೆಲ್ ಮಾಡ್ತಿದ್ದೀರಾ ಅಂತ ನಿಮ್ಮ ವೆಬ್ಸೈಟ್ನಲ್ಲಿ ತೋರಿಸುತ್ತೆ ಅಂತ ಇಲ್ಲಿ ಹಾಕಿದ್ದಾರೆ. ಸೊ ಅದು ಶೇರ್ದ ಲಿಂಕ್ ಅಂತ ಕೊಟ್ಟರೆ ಬೆಟರ್. ಸೊ ಇಲ್ಲಿ ನೋಡ್ಬೋದು 18 rupees ಮಾರ್ಜಿನ್ ಇಟ್ಟಿದೆ. ನೀವು ಬೇಕಾದ್ರೆ ಇದು ಎಷ್ಟು ಬೇಕಾದ್ರೆ ಮಾರ್ಜಿನ್ ಇಟ್ಕೋಬೋದು, ನೀವು ಬಿಸ್ನೆಸ್ ಐಡಿಯಾಸ್ನ ಥಿಂಕ್ ಮಾಡಿ ಬೇಕಾದ್ರೆ ಇಡ್ಬೋದು. ಸೊ ಓಕೆ ಕೊಡ್ತೇನೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ಬೋದು 60 rupees ಮಾರ್ಜಿನ್ ಇಟ್ಟಿದ್ದೀನಿ. ಫೇಸ್ಬುಕ್ ಅಥವಾ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಬೋದು ನೀವು. ಸೊ ಇಲ್ಲಿ ಎಂಥದ್ದು ಶೇರ್ ಮಾಡ್ತೀನಿ. ಸೊ ಶೇರ್ ಮಾಡಿದೆ, ನೋಡ್ಬೋದು ಮೈ ಶಾಪ್ premium.com ಅಂತ ಬರುತ್ತೆ. ಸೊ ಈ ಥರ ವರ್ಕ್ ಆಗುತ್ತೆ ಇದು. ಸೊ ಇಲ್ಲಿ ಬ್ಯಾಕ್ ಬಂದು ನೋಡೋದಾದರೆ ಮೈ ಶಾಪ್ ಅಂತ ಇದೆ, ಇಲ್ಲಿ ಕಾಪಿ ಮೈ ಶಾಪ್ ಲಿಂಕ್ ಅಂತ ಇದೆ. ಸೊ ಇದನ್ನು ಕಾಪಿ ಮಾಡಬೇಕಾದ್ರೆ ನೀವು ನಿಮ್ಮ ಶಾಪಿಂದು ಇದು ನೋಡ್ಬೋದು, ಮತ್ತು ಶಾಪಲ್ಲಿ ಏನೇನು ಪ್ರಾಡಕ್ಟ್ಸ್ ಆ್ಯಡ್ ಮಾಡಿದ್ದೀರಾ, ಮತ್ತು ನಿಮ್ಮ ಶಾಪಲ್ಲಿ ಆರ್ಡರ್ಸ್ ಬಂದಿದೆಯಾ ಅದೆಲ್ಲ ನೋಡ್ಬೋದು. ಸೊ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಆರ್ಡರ್ಸ್ ಬಂದಿದೆಯೋ ಇಲ್ಲೋ ಅಂತ, ಇಲ್ಲಿ ಶೇರ್ ಆಗಿರೋದು ಪ್ರತಿಯೊಂದು ಕೊಡುತ್ತೆ. ಸೊ ಇನ್ನೊಂದು ಏನು ಅಡ್ವಾಂಟೇಜ್ ಅಂದರೆ ಇದರಲ್ಲಿ ನಿಮ್ಮ ಪ್ರಾಡಕ್ಟ್ಸ್ ಯಾವ್ದಾದ್ರು ನೀವು ಒಬ್ಬರು ಸೆಲ್ಲರ್ ಆಗಿದ್ದೆ ಅಥವಾ ನೀವು ಒಬ್ಬರು ಮನೇಲಿ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸು ಅವನ್ನೆಲ್ಲ ಸೆಲ್ ಮಾಡಬೇಕು ಅಂತಿದ್ರೆ ಇಲ್ಲಿ ಆ್ಯಡ್ ಪ್ರಾಡಕ್ಟ್ ಅಂತ ಇರುತ್ತೆ. ಸೊ ಯಾವ್ದಾದ್ರು ಪ್ರಾಡಕ್ಟ್ ಆ್ಯಡ್ ಮಾಡ್ಬೋದು. ಈಗ ನನ್ನ ಹತ್ರ ಯಾವ ಪ್ರಾಡಕ್ಟು ಇಲ್ಲ, ಸೊ ಸುಮ್ಮನೆ ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡಿ ತೋರಿಸ್ತೀನಿ. ಇದು ನಾನು ಮ್ಯಾನುಫ್ಯಾಕ್ಚರ್ ಮಾಡಿರೋ ಪ್ರಾಡಕ್ಟ್ ಅಲ್ಲ, ಇದೊಂದು ರಿಮೋಟಿನ ಪ್ರಾಡಕ್ಟ್ನ ಫೋಟೋ ತೆಗೆದುಬಿಟ್ಟು ಪ್ರಾಡಕ್ಟ್ನ ಆ್ಯಡ್ ಮಾಡಿ ತೋರಿಸ್ತೀನಿ. ಸೊ ಏನು XYZ ಅಂತ ಹಾಕ್ತೀನಿ, XYZ ಪ್ರೈಸು 00 rupees, ಶಿಪ್ಪಿಂಗ್ ಚಾರ್ಜ್ 70 00 ಇಡೋಣ. ಇದು ಪ್ರಾಡಕ್ಟ್ ಆಪ್ಷನಲ್ಲು, ಕ್ಯಾಟಗರಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ಎವ್ರಿಥಿಂಗ್ ಎಲ್ಸ್ ಅದರ್ಸ್ ಕೊಟ್ಟರೆ ಸೊ ಸೆಲೆಕ್ಟ್ ಆಗುತ್ತೆ. ಅಪ್ಲೋಡ್ ಕೊಡ್ಬೋದು, ನಾನು ಅದು ಅಪ್ಲೋಡ್ ಮಾಡಲ್ಲ, ಇದು ನನ್ನ ಪ್ರಾಡಕ್ಟ್ ಆಗದೇ ಇರೋದ್ರೆ ನೀವು ಅಪ್ಲೋಡ್ ಮಾಡ್ಬೋದು. ಸೊ ನೆಕ್ಸ್ಟ್ ನೀವು ಇದನ್ನು ಕ್ಯಾನ್ಸಲ್ ಕೊಟ್ಟು ಬ್ಯಾಕ್ ಹೋಗೋಣ, ಓಕೆ ಕೊಡೋಣ. ಸೊ ನೆಕ್ಸ್ಟ್ ಇಲ್ಲಿ ನೀವು ಇನ್ನೇನು ನೋಡ್ಬೋದು, ಆರ್ಡರ್ ನಿಮಗೆ ಆರ್ಡರ್ಸ್ ಯಾವ್ದಾದ್ರು ಬಂದಿದ್ದರೆ ಆರ್ಡರ್ಸ್ ನೋಡ್ಬೋದು, ಮತ್ತು ಮೈ ಪ್ರಾಡಕ್ಟ್ಸ್ ಬೈ ಏನು ಅಪ್ಲೋಡ್ ಪ್ರಾಡಕ್ಟ್ಸ್ ಬೈ ಮೀ ಅದರಲ್ಲಿ ಔಟ್ ಆಫ್ ಸ್ಟಾಕ್ ಇದೆಯಾ ಅಥವಾ ಇನ್ ಸ್ಟಾಕ್ ಇದೆಯಾ ತುಂಬ ನೋಡ್ಬೋದು ಇಲ್ಲಿ. ಇದು ಶೇರ್ಡ್ ಪ್ರಾಡಕ್ಟ್ಸ್, ಇದು ಪ್ರಾಡಕ್ಟ್ಸ್ ಅಪ್ಲೋಡ್ ಬೈ ಮೀ ಅಂದರೆ ನೀವು ಯಾರಾದರೂ ಪೆಂಡಿಂಗು ಇಲ್ಲಿ ಬರುತ್ತೆ ನೋಡ್ಬೋದು ಇಲ್ಲಿ. ಇದನ್ನು ನೀವು ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಸೊ ಇಲ್ಲಿ ರಿಜೆಕ್ಟೆಡು, ಔಟ್ ಆಫ್ ಸ್ಟಾಕು, ಇನ್ ಸ್ಟಾಕು ಪ್ರತಿಯೊಂದು ಇದೆ. ಸೊ ನೀವು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಬೇಕಾಗತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿ ನಿಮಗೆ ಬಂದಿದ್ದ ಅರ್ನಿಂಗ್ಸ್ ನೀವು ತೊಗೋಬೇಕಾಗತ್ತೆ. ಡ್ರಾಪ್ ಶಿಪ್ಪಿಂಗ್ ಹಿಂಗೇ ವರ್ಕ್ ಆಗೋದು. ಸೊ ನಿಮ್ಮ ಮಾರ್ಜಿನ್ ಇಟ್ಟು ನಿಮ್ಮ ಯಾರ್ದೋ ಸೆಲ್ಲರ್ದು ಪ್ರಾಡಕ್ಟ್ನ ನಿಮ್ಮದೇ ಪ್ರಾಡಕ್ಟ್ ಅಂತ ಸೆಲ್ ಮಾಡಿಬಿಟ್ಟು ನೀವು ಅರ್ನಿಂಗ್ ಮಾಡೋದು. ಇದರಲ್ಲಿ ಸುಮಾರು ಜನ ಶಾಪಿಫೈಯಲ್ಲಿ ಮತ್ತು ಮೀಶೋ ಆ್ಯಪಲ್ಲಿ ಸುಮಾರು ಜನ ಆನ್ಲೈನ್ ತಿಂಗಳಿಗೆ 30,000 35,000 ಅದಕ್ಕಿಂತ ಜಾಸ್ತಿನೂ ಅವರು ಅರ್ನಿಂಗ್ ಮಾಡ್ತಾ ಇರ್ತಾರೆ. ಸೊ ನೀವು ಅರ್ನಿಂಗ್ ಮಾಡ್ಬೋದು. ಡ್ರಾಪ್
ಶಿಪ್ಪಿಂಗ್ನ ಬರೀ ಮೀಶೋ ಆ್ಯಪು ಅಥವಾ ಗ್ಲೋರೋಡ್ ಆ್ಯಪಲ್ಲಿ ಮಾಡಬೇಕು ಅಂತ ಇಲ್ಲ. ಸೊ ಶಾಪಿಫೈ ಅಂತ ಒಂದಿದೆ, ಶಾಪಿಫೈಲಿ ನೀವು ಪೇಡ್ ಅದು ವೆಬ್ಸೈಟು. ಸೊ ಅದರಲ್ಲಿ $50 ಪರ್ ಮಂತ್ ಅಥವಾ $29 ಪರ್ ಮಂತ್ ಇರಬೇಕನ್ನ ಅದರಲ್ಲಿ ನೀವು ಕೊಟ್ಬಿಟ್ಟು ಅವರಿಗೆ ಪೇ ಮಾಡಿಬಿಟ್ಟು ಅದರಲ್ಲಿ ವೆಬ್ಸೈಟ್ ಕ್ರಿಯೇಟ್ ಮಾಡಿ ಅಲಿ ಎಕ್ಸ್ಪ್ರೆಸ್ಸಿಂದ ಪ್ರಾಡಕ್ಟ್ಸ್ನ ನೀವು ಸೆಲ್ ಮಾಡ್ಬೋದು, ಡೈರೆಕ್ಟಾಗಿ ನಿಮ್ಮ ಕಸ್ಟಮರ್ಸಿಗೆ ಸೆಲ್ ಮಾಡ್ಬೋದು. ಮತ್ತು ನೀವು ಓನ್ ವರ್ಡ್ಪ್ರೆಸ್ಸಲ್ಲಿ ನಿಮ್ಮ ವೆಬ್ಸೈಟ್ನ ಕ್ರಿಯೇಟ್ ಮಾಡಿ ಅದರಿಂದ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ಬೋದು. ಸೊ ಈ ಥರ ಡ್ರಾಪ್ ಶಿಪ್ಪಿಂಗ್ ಮಾಡ್ಬೋದು. ಮತ್ತು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವಿಡಿಯೋ. ಇಷ್ಟ ಆದಲ್ಲಿ ನಮ್ಮ ಟಾಪ್ ಟೆಕ್ಕಂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋನ. ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಅದರಲ್ಲಿ ಫಾಲೋ ಮಾಡಿ ನಮ್ಮನ್ನ. ಯಾವುದಾದ್ರೂ ಹೊಸ ಹೊಸ ಥರದ್ದು ಟೆಕ್ನಾಲಜಿ ಅಥವಾ ಮೊಬೈಲ್ ರಿಲೀಸ್ ಆದರೆ ಅದರದ್ದು ಪೋಸ್ಟ್ ಮಾಡ್ತಾ ಇರ್ತೀವಿ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ಮತ್ತು ಈ ವಿಡಿಯೋದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಸಪ್ರೇಟಾಗಿ ವಿಡಿಯೋ ಮಾಡಿ ಕಮೆಂಟ್ಸ್ಗೆ ಅಂತಲೇ ಅದರಲ್ಲಿ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಬಾಯ್ ಬಾಯ್.